ಹೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಮ್ಯಾಟರ್ ಏನಪ್ಪ ಅಂತಂದ್ರೆ, ವಾಟ್ಸಪ್ಪಲ್ಲಿ ನಡೀತಾ ಇರೋ ಒಂದು ಸ್ಕ್ಯಾಮ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ನಾನು ಇವಾಗ ಹೇಳ್ಬಿಟ್ಟೆ ಅಂತ ಅಂದರೆ, ನಿಮ್ಮ ಮೊಬೈಲ್ ಹ್ಯಾಕ್ ಆಗೋಗ್ಬಿಡುತ್ತೆ, ಅದಾಗೋಗ್ಬಿಡುತ್ತೆ, ಇದಾಗೋಗ್ಬಿಡುತ್ತೆ, ಎಲ್ಲ ಏನಿಲ್ಲ, ಎಲ್ಲ ಯಾರು ಹೆದರ್ಕೊಂಡು ಹೋಗ್ಬಿಡಿ. ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡಿರೋದು ಒಳ್ಳೆಯದು. ಅಂದರೆ ಏನು ಮಾಡ್ತಾರಪ್ಪ ಅಂತಂದರೆ, ಇವಾಗ ಏನು ನಡೀತಾ ಇದೆ ಅಂತಂದರೆ, ಈ ಸ್ಕ್ಯಾಮು ಅಂದರೆ ಈ ಹ್ಯಾಕಿಂಗು ಹೆಂಗೆ ನಡೀತಾ ಇದೆ ಅಂತಂದರೆ, ಇದೊಂಥರ ಹೊಸ ಥರ ಶೈಲಿ ಹ್ಯಾಕಿಂಗಲ್ಲಿ. ಸೊ ಏನು ಮಾಡ್ತಾರಂತಪ್ಪ ಅಂತಂದರೆ, ನೀವೆಲ್ಲ ವಾಟ್ಸಪ್ಪಲ್ಲಿ ಒಂದು ಆಟೋಮೆಟಿಕ್ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ನ ಕೆಲವರು ಆನ್ ಮಾಡ್ಕೊಂಡಿರ್ತಾರೆ, ಕೆಲವರು ಆನ್ ಮಾಡ್ಕೊಂಡಿರೋದಿಲ್ಲ, ಕೆಲವರು ಅವ್ರು ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಿ ಒತ್ತಿದ್ರೆ ಮಾತ್ರ ಅದು ಡೌನ್ಲೋಡ್ ಆಗೋದು. ಸೊ ಇಲ್ಲಾಂದರೆ ಡೌನ್ಲೋಡ್ ಆಗೋದಿಲ್ಲ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ, ವೈಫೈ ಕನೆಕ್ಟ್ ಆದರೆ ಮಾತ್ರ ಎಲ್ಲ ಡೌನ್ಲೋಡ್ ಆಗೋಗ್ಬಿಡ್ತಾರೆ, ಒಂಥರ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಆಮೇಲೆ ಇನ್ನು ಕೆಲವೊಬ್ಬರು ನೆಟ್ ಆನ್ ಮಾಡಿದ ತಕ್ಷಣ ಎಲ್ಲ ಡೌನ್ಲೋಡ್ ಆಗೋಗ್ಬಿಡ್ತಾರೆ, ಆ ಥರನೂ ಸೆಟ್ ಮಾಡ್ಕೊಂಡಿರ್ತಾರೆ. ಅದೇನೋ ಡಿಫಾಲ್ಟ್ ಸೆಟ್ಟಿಂಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊತಾರೆ, ಹೆಂಗೋ ಒಂದು ಡೌನ್ಲೋಡ್ ಮಾಡ್ಕೊತಾರೆ. ಅದೇನಾಗ್ತಿದೆ ಅಂತಂದರೆ, ಇಲ್ಲಿ ಮ್ಯಾಟ್ರು ನೀವೇನಾದರೂ ಈ ಸ್ಟೋರೇಜಲ್ಲಿ ಹೋಗ್ಬಿಟ್ಟು ಆಟೋಮೆಟಿಕ್ ಡೌನ್ಲೋಡಲ್ಲಿ ನೀವು ಆಟೋಮೆಟಿಕ್ ಡೌನ್ಲೋಡ್ನ ವೈಫೈಯಲ್ಲಾಗಿರ್ಬೋದು, ನಿಮ್ಮ ಮೊಬೈಲ್ ಡೇಟಾದಲ್ಲಾಗಿರ್ಬೋದು, ಡಾಕ್ಯುಮೆಂಟ್ಸ್ನ ಆಟೋಮೆಟಿಕ್ ಡೌನ್ಲೋಡ್ನ ಕೊಟ್ಟಿದ್ದೀರಾ ಅಂತಂದರೆ, ನಡೀತಿರೋ ಸ್ಕ್ಯಾಮ್ ಏನಪ್ಪ ಅಂತಂದರೆ, ಇವರು PDF ಫೈಲ್ನ ಕಳಿಸ್ತಾರಂತಾಯ್ತಾ. ಈ PDF ಫೈಲಲ್ಲಿ ವೈರಸ್ ಇರೋಂಥ PDF ಫೈಲ್ನ ಕಳಿಸ್ತಾರಂತೆ ನಮ್ಮ ಫೋನ್ಗೆ. ಅದು ನಮ್ಮ ಪರ್ಮಿಷನ್ ಇಲ್ಲದೇ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿಬಿಟ್ಟು ಅದು ಮಾಡಬೇಕಾಗಿರೋ ಕೆಲಸನ ಸಲೀಸಾಗಿ ಮಾಡ್ತಾ ಇರ್ತೈತೆ, ನಮ್ಮ ಡೇಟಾನೆಲ್ಲ ಎತ್ಕೊಂಡು ಎತ್ಕೊಂಡು ಕೊಡ್ತಾ ಇರುತ್ತೆ. ಸೊ ನಾನು ಹೇಳಿದೆ ಅಂತ ನಿಮ್ಮ ಮೊಬೈಲ್ಗೆ ಯಾವನ್ನಾವ ಕಳಿಸ್ಬಿಡ್ತಾನೆ ಅಂತ ಏನಿಲ್ಲ, ಅದು ನಿಮ್ಮ ನಂಬರು ಅವ್ನ ಕೈಲಿ ಸಿಕ್ತು ಅಂತಂದರೆ ಅವ್ನು ಮಾಡೇ ಮಾಡ್ತಾನೆ. ಸೊ ಅವ್ನು ಮಾಡಬೇಕು ಅಂತ ಇದ್ದರೆ ಹೆಂಗಿದ್ರು ಮಾಡ್ತಾನೆ ನಿಮ್ಮ ಕೈಲಿ. ಅವ್ನು ಮಾಡಬಾರ್ದು ಅಂತಂದರೆ ಏನು ಮಾಡಿದ್ರು ಮಾಡಲ್ಲ ಗುರು, ನಿಮ್ಗೆ ಮಾಡಲೇಬೇಕು, ನಾನು ಹ್ಯಾಕ್ ಮಾಡಲೇಬೇಕು ಅಂತಂದರೆ ಹೆಂಗಿದ್ರು ಮಾಡೇ ಮಾಡ್ತಾನೆ. ಸೊ ಅದು ಮ್ಯಾಟ್ರ್ ಆಗುತ್ತೆ, ಸ್ವಲ್ಪ ನಾವು ಸೆಕ್ಯೂರ್ ಆಗಿರಬೇಕಲ್ವಾ. ಸೊ ಆಟೋಮೆಟಿಕ್ ಡೌನ್ಲೋಡ್ನ ನೀವು ಡಾಕ್ಯುಮೆಂಟ್ಸ್ ಫೈಲ್ ಏನಾದರೂ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದೀರಾ ಅಂತಂದರೆ, ಸೊ ಅದನ್ನು ಡಿಸೇಬಲ್ ಮಾಡೋದು ಒಳ್ಳೆಯದು. ನೀವು ಅಷ್ಟೇ ಈ ಅನ್ನೋನ್ ಸೋರ್ಸಿಂದ ಯಾವ್ದಾದ್ರು ಅನ್ನೋನ್ ನಂಬರಿಂದನೋ ಯಂತ್ರದಿಂದನೋ ಈ ಥರ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಏನಾದರೂ ನಿಮ್ಮ ಮೊಬೈಲಿಗೆ ಬಂದು ಬಿದ್ದಿತ್ತು ಅಂತಂದರೆ, ವಾಟ್ಸಪ್ಪಲ್ಲಿ PDF ಫಾರ್ಮ್ಯಾಟು ಅಥವಾ ಒಂದೊಂದಂತೂ ವಿಚಿತ್ರ ವಿಚಿತ್ರ ಗುರು, ಅವ್ರದವ್ರದ್ದೇ ಹೊಸ ಫೈಲ್ ಫಾರ್ಮ್ಯಾಟು, XMT, OPJ ಅಂತ ಏನೇನೋ ಫೈಲ್ ಫಾರ್ಮ್ಯಾಟ್ಗಳು, ಹೊಸ ಹೊಸ ಫೈಲ್ ಫಾರ್ಮ್ಯಾಟ್ಗಳು ಹ್ಯಾಕರ್ಸ್ಗಳು ಇಟ್ಕೊಂಡಿರ್ತಾರೆ. ಆ ಥರ ಫೈಲ್ ಫಾರ್ಮ್ಯಾಟ್ ಏನಾದ್ರು ಬಂತು ಅಂತಂದರೆ ಅದನ್ನು ಒತ್ತುಬಿಟ್ಟು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಏನಾಯ್ತು ಗುರು ಇದರಲ್ಲಿ, ಓ ಏನೋ ಹೊಸ್ದಾಗ ಏನೋ ಸೀನ್ ತೋರಿಸ್ತಾವ್ರೆ ಅಂತ ಅವನು ಒತ್ತುಬಿಟ್ಟು ಚೆಕಪ್ ಮಾಡೋಕೆ ಹೋಗ್ಬಿಡಿ, ಅದನ್ನ ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ತೀನಿ ಅಷ್ಟೇ. ಡಿಲೀಟ್ ಮಾಡಿಬಿಡಿ, ಬಂದಿದ್ದನ್ನ ಡಿಲೀಟ್ ಮಾಡಿಬಿಡಿ. ಅದನ್ನು ಒತ್ತುಬಿಟ್ಟು ಏನಿದೆ ಗುರು ಕ್ಯೂರಿಯಾಸಿಟಿ ಹುಟ್ಟಿಸ್ಕೊಳೋದಕ್ಕೆ ಅದೆಲ್ಲ ಮಾಡೋಕೆ ಹೋಗ್ಬಿಡಿ ಸೀನು. ಏನಿಲ್ಲ ಗುರು, ನಿಮ್ಮ ಮೊಬೈಲ್ ಏನು ಹ್ಯಾಕ್ ಆಗುತ್ತೆ ಅಂತ ಏನು ಹೇಳ್ತಿಲ್ಲ, ಮಾಡಬೇಕು ಅಂತಂದರೆ ಮಾಡ್ತಾನೆ, ಮಾಡಬಾರ್ದು ಅಂತಂದರೆ ಮಾಡೋದಿಲ್ಲ, ಅಷ್ಟೇ ಸೀನ್ ಇಲ್ಲಿ. ಸೊ ಯಾವುದಕ್ಕೂ ಹುಷಾರಾಗಿರ್ಬೇಕಲ್ವ ನಾವು, ಅದಕ್ಕೆ ಈ ಡಾಕ್ಯುಮೆಂಟ್ನ ಕಿತ್ತಾಕ್ಬಿಡಿ, ಆಟೋ ಡೌನ್ಲೋಡಲ್ಲಿ ಈ ಡಾಕ್ಯುಮೆಂಟ್ನ ಕಿತ್ತಾಕ್ಬಿಡಿ. ಸೊ ಅಷ್ಟೇ, ಈ ವಿಡಿಯೋ ಎಷ್ಟು ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಾನು ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.